ನೋ ವೇ, ಆ ವಿಚಾರ ಚರ್ಚೆನೇ ಆಗಿಲ್ಲ ಇಲ್ಲಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಹೌದು, ಈ ಬಾರಿಯೂ ಐಪಿಎಲ್ ನಲ್ಲಿ ಮನ್ಕಡಿಂಗ್ ರನೌಟ್ ಮತ್ತೆ ಸದ್ದು ಮಾಡಿದೆ. ನಿನ್ನೆ ನಡೆದ ಕೆಕೆಆರ್ ಆರ್ಸಿಬಿ ನಡುವಿನ ಪಂದ್ಯದಲ್ಲಿ ಮನ್ಕಡಿಂಗ್ ರನೌಟ್ ತಮಾಷೆ ನಡೆಯಿತು. ಆರ್ಸಿಬಿ ಬ್ಯಾಟಿಂಗ್ ವೇಳೆ 18ನೇ ಓವರ್ನಲ್ಲಿ ಕೊನೆಯ ಎಸೆತ ಎಸೆಯಬೇಕಾಗಿದ್ದ ಸ್ಪಿನ್ನರ್ ನರೇನ್ ಬೌಲ್ ಮಾಡಲು ಹೋಗಿ ಅರ್ಧಕ್ಕೆ ವಾಪಸ್ ಬಂದರು. ಆಗ ನಾನ್ ಸ್ಟ್ರೈಕ್ ನಲ್ಲಿದ್ದ ಕೊಹ್ಲಿ ನರೇನ್ ಮನ್ಕಡಿಂಗ್ ರನೌಟ್ ಮಾಡಲು ಮುಂದಾಗಿದ್ರು. ಬ್ಯಾಟಿನ ಕ್ರಿಸ್ನೊಳಗೆ ಇಟ್ಟರು. ಅಷ್ಟಕ್ಕೆ ಸುಮ್ಮನಾಗದೆ ಮೊಣಕಾಲಿನ ಮೇಲೆ ಕೂತು ಎರಡು ಕೈಗಳಿಂದ ಮತ್ತೊಮ್ಮೆ ಬ್ಯಾಟ್ನ ಕ್ರಿಸ್ನೊಳಗೆ ಇಟ್ಟರು. ಮಾಡು ಮನ್ಕಡಿಂಗ್ ಮಾಡು ಎಂದು ನರೇನ್ ಕಾಲೆಳೆದ್ರು. ಆದರೆ ನರೇನ್ ಮನ್ಕಡಿಂಗ್ ನಾನಿನ್ನು ಅಶ್ವಿನ್ ಅಲ್ಲಪ್ಪ ಎನ್ನುವಂತೆ ನಕ್ಕು ಸುಮ್ಮನಾದ್ರು. ಈ ಪಂದ್ಯದಲ್ಲಿ ಆರ್ಸಿಬಿ 10 ರನ್ಗಳ ಜಯ ಸಾಧಿಸಿತು. ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅಬ್ಬರದ ಶತಕ ಸಿಡಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡದ ನಾಯಕ ಆರ್ ಅಶ್ವಿನ್ ಬಾಲ್ ಎಸೆಯುವುದಕ್ಕಿಂತ ಮೊದಲು ಕ್ರಿಸ್ ಬಿಟ್ಟಿದ್ದ ಜೋಸ್ ಬಟ್ಲರ್ ಅನ್ನ ಮನ್ಕಡಿಂಗ್ ರನೌಟ್ ಮಾಡಿದ್ರು. ಈ ಮೂಲಕ ಕ್ರೀಡಾ ಸ್ಫೂರ್ತಿ ಇಲ್ಲದ ಆಟಗಾರ ಎಂದು ಟೀಕೆಗೊಳಗಾದ್ರು. ನೋ ವೇ, ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ.